ಅನ್ಕೊಂತಾ ಇದ್ದೀನಿ ನೀವು ಕೆಎಂ ಎಫ್ ಹಾಲ್ ಕುಡಿದು ಇಷ್ಟು ಬೆಳಗಿದ್ದೀರಾ, ಇಷ್ಟು ಬ್ಯೂಟಿ ಮೇಂಟೈನ್ ಮಾಡಿದ್ರೆ ಅಂತ. ಯಾಕಂದರೆ ಇಫ್ ಐ ಆಮ್ ನಾಟ್ ರಾಂಗ್, 2011 ಒಂದಷ್ಟು ವರ್ಷಗಳ ಕಾಲ ನೀವು ಕೆಎಂ ಎಫ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರಿ. ಇವತ್ತು ಕೆಎಂ ಎಫ್ ವರ್ಸಸ್ ಅಮುಲ್ ದೊಡ್ಡ ಮಟ್ಟಕ್ಕೆ ಒಂದು ಕ್ರಾಂತಿ ನಡೀತಾ ಇದೆ. ಒಂದಷ್ಟು ಏನು ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಅಮುಲ್ ಬರಬಾರ್ದು ಕರ್ನಾಟಕಕ್ಕೆ, ಬಂದರೆ ನಮ್ಮ ಕೆ ಎಮ್ ಎಫ್ಗೆ ತೊಂದರೆ ಆಗುತ್ತೆ, ನಂದಿನಿ ಬ್ರ್ಯಾಂಡ್ ಬಿದ್ದೋಗುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ. ನೀವು ಅದರ ಹಳೆಯ ರಾಯಭಾರಿಯಾಗಿ, ಮಾಜಿ ರಾಯಭಾರಿಯಾಗಿ ನಿಮ್ಮ ಸ್ಟ್ಯಾಂಡ್ ಏನು ಆ ವಿಚಾರವಾಗಿ ಅಂತ? ಸಿ, ಕೆ ಎಮ್ ಎಫ್ ಆಗಲಿ, ಎಲ್ಲ ರಾಯತ್ರ ಆಗಲಿ, ಅಲ್ಲಿ ಹೋಗ್ತಾ ಇರೋದು ಹಾಲ್ ಸ್ವೀಟ್ಸ್, ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ. ಕೆ ಎಮ್ ಎಫ್ ಇಸ್ ಲೈಕ್ ಫ್ಯಾಮಿಲಿ. ಅಂದರೆ ನಮ್ಮ ಕರ್ನಾಟಕದ ಒರಿಜಿನಲ್ ಬ್ರ್ಯಾಂಡ್, ಅಂದರೆ ನಮ್ಮ ನಾವು ಹೆಂಗೆ ನಮ್ಮ ಕರ್ನಾಟಕದಲ್ಲಿ ನಾವು ಕನ್ನಡತೆ ಅಂತ ಅಂತೀವಿ, ಆ ಥರನೇ ಎಲ್ಲ. ಇಟ್ಸ್ ಲೈಕ್ ದ್ಯಾಟ್ ಬ್ರ್ಯಾಂಡ್ ಫಾರ್ ಮಿ ಆ್ಯಂಡ್ ವೆರಿ ಕ್ಲೋಸ್, ಬಿಕಾಸ್ ನಾನು ಮತ್ತು ಅಪ್ಪು ಸಾಕಷ್ಟು ವರ್ಷ ಅದನ್ನು ಬ್ರ್ಯಾಂಡ್ ಎಂಡೋಸ್ ಮಾಡಿದ್ವಿ. ಆ್ಯಂಡ್ ಜಸ್ಟ್ ನಮ್ಮ ಪ್ರೀತಿಗೋಸ್ಕರ, ನಮ್ಮ ರೈತರಿಗೋಸ್ಕರ ಸಪೋರ್ಟ್ ಮಾಡಬೇಕು ಅಂತ ಒಂದೇ ಒಂದು ಕಾರಣಕ್ಕೆ. ದ್ಯಾಟ್ ವಾಸ್ ನೋ ಕಮರ್ಷಿಯಲ್ ರೀಸನ್ಸ್. ಸಿ, ಫಾರ್ ಮೀ ವಾಟ್ ಐ ಫೀಲ್, ಯಾವತ್ತೂ ಏನಾದರೂ, ಸಿ ಇಟ್ಸ್ ನಾಟ್ ಜಸ್ಟ್ ಕೆ ಎಮ್ ಎಫ್ ಆರ್ ಇಟ್ಸ್ ನಾಟ್ ಜಸ್ಟ್ ಅಮುಲ್, ಸಾಕಷ್ಟು ಬೇರೆ ಬೇರೆ ಹಾಲ್ ಬ್ರ್ಯಾಂಡ್ಸ್ ಎಲ್ಲ ಆಲ್ರೆಡಿ ಇದ್ದಾರೆ ಮಾರ್ಕೆಟಲ್ಲಿ. ಬಟ್ ಯಾರು ಯಾರನ್ನು ನಾವು ಯಾರನ್ನ ಜನ ಇಷ್ಟಪಡ್ತಾರೆ, ಯಾರು ಫೇಮಸ್ ಇದೆ, ನಮ್ಮದೇ ಆದಂಥ ನಾವು ಪ್ರಮೋಟ್ ಮಾಡುವಂಥ ಬ್ರ್ಯಾಂಡು, ಕ್ವಾಲಿಟಿ ಕ್ವಾಂಟಿಟಿ ಎವ್ರಿಥಿಂಗ್ ಇಸ್ ಕೆ ಎಮ್ ಎಫ್. ಇಟ್ಸ್ ನಾಟ್ ಲೈಕ್ ಬೇರೆ ಬ್ರ್ಯಾಂಡ್ಸ್ ಇಲ್ಲ, ಸಾಕಷ್ಟು ಮಿಲ್ಕ್ ಬ್ರ್ಯಾಂಡ್ಸ್ ಇದೆ ಮಾರ್ಕೆಟಲ್ಲಿ. ಇನ್ನೊಂದು ಬಂದರೆ ಏನು ಅಷ್ಟು ಅಂಥದ್ದೇನು ಡಿಫ್ರೆನ್ಸ್ ಆಗಲ್ಲ. ಇಟ್ಸ್ ಜಸ್ಟ್ ಒಂದು ಹೊಸ ಕಂಪನಿ ಬರುವಾಗ ಒಂದು ಸ್ಟೇಟಲ್ಲಿ ಏನಾಗುತ್ತೆ, ಜಾಬ್ಸ್ ಕ್ರಿಯೇಟ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ. ಇನ್ನೂ ಯಾರ್ಯಾರು ರೈತರು ಕಷ್ಟದಲ್ಲಿದ್ದಾರೋ, ಇಲ್ಲ ಕೆಲಸ ಇಲ್ಲ, ಅಥವಾ ಅವ್ರದ್ದು ಹಾಲ್ದು ಪ್ರೊಡಕ್ಷನ್ ಆಗ್ತಾ ಇಲ್ಲ, ಸಪ್ಲೈ ಆಗ್ತಾ ಇಲ್ಲ, ಅವ್ರಿಗೆ ಬೆನಿಫಿಟ್ ಆಗುತ್ತೆ. ಸಿ, ಫಾರ್ ಮೀ ಐ ಫೀಲ್ ಕಾಂಪಿಟೇಷನ್ ಇಸ್ ದೇರ್, ಹೆಲ್ದಿಯಾಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಆಯ್ತಲ್ವಾ. ಸಿ, ನಮ್ಮದೇ ಆದಂಥ ನಮ್ಮದೇ ಇರುತ್ತೆ ಯಾವತ್ತೂ. ಸೊ ಐ ಫೀಲ್ ಲೈಕ್ ಆರ್ ಬ್ರ್ಯಾಂಡ್ ಇಸ್ ಆರ್ ಓನ್, ಬಟ್ ಜಾಬ್ ಅಪರ್ಚುನಿಟೀಸ್ ಕ್ರಿಯೇಟ್ ಆಗ್ತಿದೆ ಅಂದರೆ, ರೈತರಿಗೆ ಚೆನ್ನಾಗಾಗ್ತಿದೆ, ಒಳ್ಳೇದಾಗ್ತಿದೆ ಅಂದರೆ ಯಾಕಿಲ್ಲ?